ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಜಂಗಮ ಸಮಾಜ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ, ಗಡಿನಾಡು ಕನ್ನಡ ಬಳಗ, ವಚನ ಸಾಹಿತ್ಯ ಪರಿಷತ್ತು, ಶಿವಶರಣೆ, ಶ್ರೀ ದಾನಮ್ಮ ದೇವಿ ವಿದ್ಯಾಪ್ರಸಾರಕ ಮಂಡಳ, ಗಾನಸುಧಾ ಕಲಾ ಬಳಗ, ಶ್ರೀ ದಾನೇಶ್ವರಿ ಸಾಂಸ್ಕೃತಿಕ ಕಲಾ ಬಳಗ, ಶ್ರೀ ಮಹೇಶ್ವರಿ ಸೊಸೈಟಿ, ಶ್ರೀ ವಿನಾಯಕ್ ಕ್ರೆಡಿಟ್ ಸೊಸೈಟಿ, ನಿಪ್ಪಾಣಿ ಇವರ ಸಂಯುಕ್ತಾಶ್ರಯದಲ್ಲಿ ಶರಣಜೀವಿ ಶ್ರೀ ಶಿವಾನಂದ ಪುರಾಣಿಕ ಮಠ ಗುರುಗಳ 75ನೇ ವರ್ಷದ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಸಮಾರಂಭ ನಿಮಿತ್ತ ಶ್ರೀ ಮಹಾದೇವ ಮಂದಿರ ಸಾಂಸ್ಕೃತಿಕ ಭವನದಲ್ಲಿ ವಿವಿಧ ಗಣ್ಯರ ಸತ್ಕಾರ ಮಾಡಲಾಯಿತು. ನಂತರ ಪ್ರಾಣ ಜೀವಾಳವಯ್ಯ ಸರ್ವರಿಗೂ ಆದರದ ಸ್ವಾಗತ ಕೋರಿ ಶ್ರೀ ಶಿವಾನಂದ ಪುರಾಣಿಕ ಮಠ ಅಮೃತ ಮಹೋತ್ಸವ ಸ್ವಾಗತ ಸಮಿತಿ ನಿಪ್ಪಾಣಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಸಿದ್ಧಸಂಸ್ಥಾನ ಮಠ ನಿಡಸೋಸಿ ಶ್ರೀ ಮಣಿಪ್ರಸ್ವ ಶಿವಬಸವ ಮಹಾಸ್ವಾಮಿಗಳು, ಅಪ್ಪನವರ ಶ್ರೀ ಕುಮಾರೇಶ್ವರ ವಿರಕ್ತಮಠ ಕಡಕಲಾಟ ವಹಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಹಾಗೂ ಪ್ರೊಫೆಸರ್ ಮಿಥುನ ಅಂಕಲಿ ವಿರಚಿತ ಅಮೃತ ಸಿಂಚನ ಗ್ರಂಥ ಬಿಡುಗಡೆ, ಶ್ರೀ ಶ್ರೀಪಾದ ಕುಂಬಾರ ಸಾಹಿತಿಗಳು ಚಿಕ್ಕೋಡಿ ಗ್ರಂಥ ತುಲಾಭಾರದಷ್ಟು ಪುಸ್ತಕಗಳನ್ನು ಹಂಚಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು, ಗಣ್ಯರು, ಯುವಕರು, ವಿವಿಧ ಕನ್ನಡ ಪರ ಸಂಘಟನೆಗಳು, ರಾಜಕೀಯ ಪಕ್ಷಗಳ ಮುಖಂಡರು, ಮಹಾಂತೇಶ್ ಕೌಟಗಿಮಠ, ಜಗದೀಶ್ ಕೌಟಗಿಮಠ, ಚಂದ್ರಕಾಂತ್ ಸದಲಗೆ, ಡಾಕ್ಟರ್ ಎಸ್ಆರ್ ಪಾಟೀಲ್, ಅಪ್ಪಸಾಹೇಬ ನಂದಿಮಠ, ಬಿಜಿ ಹಿರೇಮಠ್, ಸುನಿಲ್ ಪಾಟೀಲ್, ಅನಿಲ್ ನೆಷ್ಟಿ, ರವೀಂದ್ರ ಶೆಟ್ಟಿ, ಮಾರುತಿ ಕೊಣ್ಣೂರಿ, ಸುಭಾಷ್ ಅಕ್ಕಿ, ಮಹೇಶ್ ಐನಾಪುರೆ, ಬಾಬುರಾವ್ ಆಲತ್ಗೆ ಇವರೊಂದಿಗೆ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿರೂಪಣೆ ಇರಣ ಶಿರಂಗಾವಿ ವಂದನಾರ್ಪಣೆ ಶಕುಂತಲಾ ಕಮತೆ ಮಾಡಿದರು. ಪರೋಪಕಾರಕ್ಕಾಗಿಯೇ ಅನೇಕ ಮರಗಳು ನಮಗೆ ಹಣ್ಣನ್ನು ಕೊಡ್ತಾ ಇದ್ದೇವೆ. ಅದೇ ದಿಶೆಯಲ್ಲಿ ಪರೋಪಕಾರಾತ್ಮ ಸೇರಿದಂ, ಪರೋಪಕಾರಕ್ಕಾಗಿಯೇ ಜೀವನವಿದೆ. ಆ ದಿಶೆಯಲ್ಲಿ ನಮ್ಮ ಹಿರಿಯಜೀವಿಯಾದಂತಹ ಶಿವಾನಂದ ಪುರಾಣಿಕ ಮಠದವರು ತಮ್ಮ ಜೀವನವನ್ನು ಪರೋಪಕಾರಕ್ಕಾಗಿಯೇ ಸಹಿಸಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿ ಅನೇಕ ಕಾರ್ಯವನ್ನು ಮಾಡಿದ್ದಾರೆ. ಅವರ ಜೀವನದಲ್ಲಿ ಹಣವನ್ನು ಗಳಿಸಿದ್ದಾರೆ ಗೊತ್ತಿಲ್ಲ, ಮತ್ತೊಂದೇನು ಗಳಿಸಿದ್ದಾರೆ ಗೊತ್ತಿಲ್ಲ, ಆದರೆ ನಿನ್ನೆಲ್ಲ ನೋಡಿದಾಗ ಜನರನ್ನು ಗಳಿಸಿದಂತ ಏಕೈಕ ವ್ಯಕ್ತಿ ಅದು ಯಾರಾದ್ರೂ ಇದ್ರೆ ಅದು ನಮ್ಮ ಶಿವಾನಂದ ಪುರಾಣಿಕ ಮಠ, ಶಿವಾನಂದ ಪುರಾಣಿಕ ಮಠ ಅಂತ ಹೇಳಿ ತುಂಬಾ ಅಭಿಮಾನದಿಂದ ಹೇಳಬೇಕಾಗ್ತಾ ಇದೆ. ತಮ್ಮ ಬದುಕಿನ ಉದ್ದಕ್ಕೂ ಹತ್ತು ಹಲವಾರು ಕಾರ್ಯವನ್ನು ಮಾಡಿದವರಾಗಿದ್ದಾರೆ. ಮಾತನಾಡುವುದೇ ಸಾಧನೆ ಆಗಬಾರದು, ಸಾಧನೆಯ ಮಾತಾಗಬೇಕು. ಆ ದಿಶೆಯಲ್ಲಿ ನಮ್ಮ ಶಿವಾನಂದ ಪುರಾಣಿಕ ಮಠವರು ತಮ್ಮ ಬದುಕಿನ ಉದ್ದಕ್ಕೂ ಸಾಮಾಜಿಕ ಸೇವೆಯನ್ನು ಹತ್ತು ಹಲವಾರು ಬಗೆಯ ಸಾಮಾಜಿಕ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಕನ್ನಡ ನಾಡಿಗಾಗಿ ಅನೇಕ ಕಾರ್ಯವನ್ನು ಕೈಗೊಂಡವರಾಗಿದ್ದಾರೆ. ಅದರ ಜೊತೆಗೆ ಈ ಎಲ್ಲ ಕಾರ್ಯಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ನೀಡಿದವರು ಧರ್ಮಪತ್ನಿಯಾದಂತಹ ಶ್ರೀಮತಿ ದ್ರಾಕ್ಷಾಯಿ ಅಮ್ಮನವರು. ಅವರಿಗೆ ತತ್ವಾದ ತಟ್ಟು ಬರೆದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತಾ ಇದೆ. ಏಕೆಂದರೆ ಒಂದು ಪುರುಷನ ಯಶಸ್ವಿಗೆ ಒಂದು ಸ್ತ್ರೀ ಕಾರಣ ಆಗ್ತಾ ಇದ್ದಾಳೆ. ಒಂದು ಅಕ್ಕ ಇರಬಹುದು, ಒಂದು ತಂಗಿ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಆದರೆ ಶಿವಾನಂದ ಪುರಾಣಿಕ ಮಠವರ ಬೆನ್ನೆಲುಬಿಗೆ ಬೆನ್ನೆಲುಬಾಗಿ ನಿಂತಂತವರು ಧರ್ಮಪತ್ನಿಯಾದಂತಹ ಶ್ರೀಮತಿ ದ್ರಾಕ್ಷಾಯಿ ಅಮ್ಮನವರು. ಅವರು ಪ್ರತಿಯೊಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ಕಷ್ಟನೇ ಬರಲಿ ಸುಖನೇ ಬರಲಿ ಅವರ ಜೊತೆಗೆ ಇದ್ದು ಅವರ 75 ಸಂವತ್ಸರಗಳ ಪರ್ಯಂತರ ಅವರ ಜೊತೆಯಾಗಿ ಪ್ರತಿಯೊಂದು ಕಾರ್ಯಕ್ಕೆ ಅವರು ಅವರು ಒಂದು ನಿಂತಿದ್ದಾರೆ ಅಂತ ಕೂಡ ತಪ್ಪಾಗಿರ್ತಿಲ್ಲ. ಆ ಪರಮಜಾಣದಂತ ಪಾರ್ವತಿ ಪರಮೇಶ್ವರ ದಂಪತಿಗಳಿಗೆ ಇನ್ನೂ ಆಯುರ ಆರೋಗ್ಯ ಭಾಗ್ಯ ಶತಮಾನೋತ್ಸವವನ್ನು ಆಚರಿಸುವುದಾಗಲಿ ಅಂತ ಈ ಸಂದರ್ಭದಲ್ಲಿ ತಿಳಿಪಡಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ. ಮಹಾ ತಪಸ್ವಿ ಎಲ್ಲವನ್ನ ಬಿಟ್ಟಂತ ಒಬ್ಬಮ್ಮ ಬಂತ ಎಂತ ನಾನು ಪ್ರಶ್ನೆಯನ್ನ ಉತ್ತರ ಕೊಡ್ತಾ ಇದ್ದೀನಿ. ಆಯ್ತು ಕಟ್ಟಿ ಅಂತ ಅವ್ರು ಮ್ಯಾಲ ಕರ್ಸಿದ ನಂತರ ಕರ್ಣ ಸಿಂಹಾಸನವನ್ನ ಕೇಳತಕ್ಕಂಥ ಪ್ರಶ್ನೆ ಇಷ್ಟೆಂತು, ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಗುರುವಿಂದು. ನೀನು ಕುಂತಂಥ ಸಿಂಹಾಸನದ ಮ್ಯಾಲೆ ನೀನು ಕುಂತು ಕೇಳಿದ ಪ್ರಶ್ನೆಗೆ ಅದು ಸಮರ್ಪಕ ಉತ್ತರ ಆಗಲ್ಲ. ನೀನು ಕೆಳಗ್ಬಿಟ್ರು ನಾನು ಮ್ಯಾಲ ಹುಡ್ತೀನಿ, ನೀನು ಕೇಳಿದ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೆ. ಏನು ಕೇಳಲಮ್ಮ ಜನಕ ಮಹಾರಾಜ ಇದನ್ನು ಕೇಳ್ತಕ್ಕಂಥ ಮನುಷ್ಯನಿಗೆ ಕಥಂ ಜ್ಞಾನಮವಾಪ್ನೋತಿ
ಕಥಂ ಭವಿಷ್ಯತಿ ವೈರಾಗ್ಯ ಕಥಂ ಜ್ಞಾನ.